ಈ ರಾಜಕಾರಣ ಹೆಂಗೆ ನೀವು ಎಂಟ್ರಿ ಆಗಿದ್ದು ಅಂತ? ನಾನು ಮಿಲಿಟ್ರಿ ಒಳಗಿದ್ನಿ ಮೊದಲು. ಓಕೆ, ಆರ್ಮಿ ಒಂದು ವರ್ಷ ಟ್ರೈನಿಂಗ್ ಮುಗಿಸೀನಿ. ಅದು ನನಗೇನೋ ಒಂದು ಇನ್ನಷ್ಟು ಬರಬೇಕು, ಸಮಾಜದ ಕೂಡ ಬರಬೇಕು, ಇನ್ನಷ್ಟು ಶಿಕ್ಷಣ ಮುಂದುವರಿಸಬೇಕು ಅನ್ನುವಂಥ ಅಭಿಲಾಷೆಯಿಂದ ಓಕೆ ನಾ ಡಿಸ್ಚಾರ್ಜ್ ತೊಗೊಂಡು ಬಂದೀನಿ. ಒಂದು ವರ್ಷ ಮುಗಿಸಿ ಬಂದೀನಿ ಹಳ್ಳಿಗೆ ಬಂದೀನಿ. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಆಗ? ಒಂದು ವರ್ಷ ಬೆಳಗಾವಿ ಮರಾಠಾ ಲೈಟ್ ಇನ್ಫೆಂಟ್ರಿ ಓಕೆ ಅಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಬಂದು ಹಳ್ಳಿ ಒಳಗೆ ಬಂದ ನಂತರ ನಮ್ಮಲ್ಲಿ ಸಂಘದ ಪರಿಚಯ ಆಯಿತು. ಆರ್ ಎಸ್ ಎಸ್ ಶಾಖಾ ನಮ್ಮಲ್ಲಿ ಇತ್ತು. ಆ ಶಾಖಾ ಮುಖಾಂತರ ನಾನು ಮೊದಲೇ ಮಿಲಿಟ್ರಿ ದೇಶಭಕ್ತಿ ನಮಗೆ ಪಾಠ ಕಲಿಸಿರ್ತಾರೆ. ಇಲ್ಲಿ ಬಂದು ಮತ್ತಷ್ಟು ಈ ಆರ್ ಎಸ್ ಎಸ್ ರಾಷ್ಟ್ರೀಯತೆ ಬಗ್ಗೆ ಭಾಳಷ್ಟು ಅನೇಕ ಪ್ರಚಾರಕರ ಬಾವಿಯಿಂದ ಕೇಳಿ ಅವ್ರಿಗೆ ಮಾರು ಹೋಗಿ ಸಂಘದ ಸ್ವಯಂ ಮುಖ್ಯ ಶಿಕ್ಷಕನೂ ಆಗಿದ್ದೀನಿ. ITC ಕ್ಯಾಂಪ್ನೂ ಮುಗಿಸೀನಿ. ಅದಾದ ನಂತರ ಆರ್ ಎಸ್ ಎಸ್ ಸಂಘದ ಏನದ ಅಂದ್ರೆ ಎಲ್ಲದ್ರೊಳಗೆ ಎಲ್ಲ ಕ್ಷೇತ್ರದಾಗ ಇರುವ ಹಾಗೆ ರಾಜಕೀಯ ಕ್ಷೇತ್ರದಾಗ BJP ಇದು ನಮ್ಮೆಲ್ಲರೂ ತಾಯಿ ಅಂದ್ರೆ RSS. ಅದಕ್ಕೆ ಅದರ ಮಗುವಾಗಿ RSS ಅದು ಅನ್ನೋಂಥದ್ರಷ್ಟೊಳಗೆ ಆ ಪಕ್ಷದಾಗ ಗುರುತಿಸ್ಕೊಂಡು ಅಲ್ಲಿಂದ ಕೆಲಸ ಮಾಡ್ತೀವಿ. ರಾಜಕಾರಣಿ ಆಗಿಲ್ಲ ಅಂದ್ರೆ ಏನಾಗಿರ್ತಿದ್ರಿ? ಮಿಲ್ಟ್ರಿನಾಗೆ ಕಂಟಿನ್ಯೂ ಆಗ್ತಿದ್ರ? ರಾಜಕಾರಣಿ ಇದು ಬರೋದೇ ಇಲ್ಲ ಅಂದ್ರೆ ಏನಾಗಿರ್ತಿದ್ರಿ? ತಾವು ರೈತ ಆಗಿರ್ತಿದ್ರ? ಇಲ್ಲ ರೈತ ನಾವು ವ್ಯಾಪಾರ ಮಾಡತ್ತಿದ್ವಿ. ಓಕೆ, ಆಮೇಲೆ ರೈತ ಒಂದು ವರ್ಷ ಬಂದು ಬಿಟ್ಟು ನಾವೊಂದು ಈ ಹಾರ್ಡ್ವೇರ್ ಅಂಗಡಿ ತಗೋದಿದ್ವಿ. ಓಕೆ, PVC ಪೈಪು, ಪಂಪ್ಸೆಟ್ಟು, ಎಲೆಕ್ಟ್ರಿಕಲ್ ಮೋಟರ್ಸು, ವೈರು ಬಿಸ್ನೆಸ್ ಜಮಖಂಡಿ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು 20-30 ವರ್ಷ ಬಿಸ್ನೆಸ್ ಮಾಡಿದ್ವಿ. ಓಕೆ, ಬಿಸ್ನೆಸ್ದಾಗ ಇದ್ದೀವಿ ನಾವು. ನಿಮ್ಮ ನಂತರ ಈಗ ಗೊತ್ತಲ್ಲ ನೀವು ಯಾವಾಗ ಯಾಕೆ ಇಷ್ಟೊಂದು ಸಿದ್ದು ಸೌದಿ ಅವ್ರಿಗೆ ಶಿಸ್ತು ಯಾಕೆ ಅಂತಂದ್ರೆ ಸಂಘದ ಹಿನ್ನೆಲೆ, ನೀವು ಮಿಲಿಟರಿ ಇದ್ದವರು, ಇವೆಲ್ಲವೂ ಕೂಡ ನಿಮ್ಮನ್ನು ಇಷ್ಟೊಂದು ಶಿಸ್ತಾಗಿ ಇದಾಗಿದೆ. ಒಂದ್ಸರ್ ಗೆದ್ದಾಗಲೇ ಮಿನಿಸ್ಟರ್ ಆಗಬೇಕು ಅಂತ ಲಾಬಿ ಮಾಡ್ತಾರೆ. 40 ವರ್ಷ ರಾಜಕೀಯ ಮಾಡಿ 3 ಸಲ ಶಾಸಕರಾದರೂ ಕೂಡ ನಾನು ಮಿನಿಸ್ಟರ್ ಆಗಬೇಕು ಅಂತ ಯಾವುದೇ ರೀತಿ ಅಪಾಪಿ ಬಿದ್ದಿಲ್ಲ. ಅದನ್ನು ಬಹಿರಂಗವಾಗಿ ಕೂಡ ನೀವು ಹೇಳಕ್ಕೂ ಹೋಗೋದಿಲ್ಲ. ಬಟ್ ಅಟ್ಲೀಸ್ಟ್ ಆದರೂ ಜನಗಳದಿರುತ್ತಲ್ಲ, ನಮ್ಮ ಸಾಹೇಬರು ಮಂತ್ರಿ ಆಗ್ಲಪ್ಪ ಅಂತ ಜನರ ಬೇಡಿಕೆ ಇರ್ತದೆ. ಆದ್ರೆ ಈ ನನ್ನ ವೈಯಕ್ತಿಕತ್ತಲೂ ದೇಶ ದೊಡ್ಡದು ಅನ್ನುವಂಥ ಸಿದ್ಧಾಂತ ನಮ್ಮ ಅಂತ್ಯಕ್ಕದಲ್ಲ. ಈ ಮಾತಿದೆಯಲ್ಲ ಹೆಂಗಿದೆ ಅಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ಏ ಮಂದಿನ ನಾಲ್ಕು ಸರಿ ಮತ್ತೆ ಜನ ಗೆಲ್ಸಿ ನನ್ನ ನಾನೇನು ಕೇಳಲ್ಲ, ಕೊಟ್ರ ಪಾರ್ಟಿ ಕೊಡ್ಲಿ ಅಂತ ಹೇಳ್ದಂಗೆ ಆಯ್ತಪ್ಪ. ಅಷ್ಟೇ ಅಷ್ಟೇ ಪಕ್ಷ ಏನು ಹೇಳುತ್ತೆ ಅಷ್ಟೇ ಹೇಳ್ತೇವೆ. ಎಸ್, ನಿಮ್ಮಂಥ ನಿಷ್ಠಾವಂಥ ಕಾರ್ಯಕರ್ತರು ನಾಯಕರುಗಳೇ ಪಕ್ಷಕ್ಕೊಂದು ರೀತಿ BJP ಸ್ಟ್ರೆಂತ್. ಬಟ್ ಅದನ್ನು ಕೆಲವರು ಬಳಸ್ಕೋತಾರೆ, ಕೆಲವರು ಅದನ್ನು ಬೇರೆ ಬೇರೆ ರೀತಿ ಇದು ಮಾಡ್ಕೋತಾರೆ. ಬಟ್ ಫೈನಲಿ